ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಪ್ಲೇ ಆಗ್ತದೆ. ಸೊ ನೋಡ್ತಿದ್ರಲ್ಲ ಎಷ್ಟು ಕ್ಯೂಟ್ ಆಗಿದೆ. ಸೊ ಈ ರೆಡಿ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದು, ಜಸ್ಟ್ ಆ ಫೋಟೋಗಳಿರೋ ಜಾಗದಲ್ಲಿ ಫೋಟೋ ಹಾಕ್ಬಿಟ್ಟು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ತುಂಬ ಜನಕ್ಕೆ ಕೆಲವೊಂದು ತೊಂದರೆಗಳಾಗಿರುತ್ತೆ. ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ರೀತಿ ನನಗೆ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಕಾರಣಗಳನ್ನ ನಾನು ಹೇಳ್ತೀನಿ. ಸೊ ವಿಡಿಯೋನ ಪ್ರತಿಯೊಂದು ವಿಡಿಯೋನು ಎಂಡ್ವರೆಗೂ ನೋಡಿ. ಸೊ ನಾನು ಒಂದು ವಿಡಿಯೋ ತೋರಿಸ್ತೀನಿ, ಅದೇ ರೀತಿ ನೀವು ಮಾಡ್ಕೋಬೋದು ಅಂದ್ಕೊಂಡ್ರೆ ಅದು ಸುಳ್ಳು ಫ್ರೆಂಡ್ಸ್. ಒಂದೊಂದು ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸು ಟ್ರಿಕ್ಸ್ನ ನಾನು ಹೇಳ್ತಾ ಇರ್ತೀನಿ. ಅದಕ್ಕಾಗಿ ವಿಡಿಯೋ ನೀವು ಎಂಡ್ವರೆಗೂ ನೋಡಿ. ನಾನು ಹೇಳೋ ಒಂದು ಪ್ರತಿಯೊಂದು ಟ್ರಿಕ್ಕು ಟಿಪ್ ಆಗಿರ್ಬೋದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಈಗ ನಾನು ಏನು ಮಾಡ್ತೀನಿ, ಸೊ ಅದಕ್ಕಾಗಿ ನಿಮಗೆ ರೆಡಿ ವಿಡಿಯೋ ಬೇಕಾಗುತ್ತೆ. ರೆಡಿ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದನ್ನು ಎಡಿಟ್ ಮಾಡಬೇಕು ಅಂದರೆ ಕೈನ್ ಮಾಸ್ಟರ್ ಬೇಕಾಗುತ್ತೆ. ನಿಮಗೆ ಟೂ ಟೈಪ್ ಕೈನ್ ಮಾಸ್ಟರ್ಗಳಿದೆ, ಒಂದು ಲೈಟ್ ವರ್ಷನ್, ಒಂದು ಫುಲ್ ವರ್ಷನ್. ನಿಮ್ಮ ಮೊಬೈಲ್ಗೆ ಯಾವ್ದು ಸಪೋರ್ಟ್ ಆಗುತ್ತೆ ಅದನ್ನು ನೋಡಿಕೊಂಡು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಎರಡು ಲೈಟ್ ವರ್ಷನ್ನು ಫುಲ್ ವರ್ಷನ್ ಎರಡು ಕೈನ್ ಮಾಸ್ಟರ್ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹಾಗೆ ರೆಡಿ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನನಗೆ ತಿಳಿಸ್ಕೊಡ್ತೀನಿ ಯಾವ ಥರ ಎಡಿಟ್ ಮಾಡೋದು ಅಂತ. ಅದಕ್ಕಾಗಿ ನಾನೇನು ಮಾಡ್ತೀನಿ, ಯಾವ ಪ್ರಕಾರ ಕೈನ್ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಆಗಿದೆ. ಪ್ಲಸ್ ಸಿಂಬಲ್, 16:9 ಆಸ್ಪೆಕ್ಟ್ ರೇಷಿಯೋ. ಸೊ ಈಗ ನಾನೇನು ಮಾಡ್ತೀನಿ, ಮೀಡಿಯಾ ತೊಗೊಳ್ತೀನಿ, ಬ್ಯಾಕ್ಗ್ರೌಂಡ್. ಸೊ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ನಾನು ತೊಗೊಳ್ತಾ ಇದ್ದೀನಿ. ಈಗ ನಾನೇನು ಮಾಡ್ತೀನಿ, ಲೇಯರನ್ನು ಇಲ್ಲಿಗೆ ಹಾಕೋಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಮತ್ತೆ ಲೇಯರ್ ಮೀಡಿಯಾಗೆ ಹೋಗ್ತೀನಿ. ಇಲ್ಲಿ ನಾನು ನಿಮಗೆ ರೆಡಿ ವಿಡಿಯೋನ ಕೊಟ್ಟಿರ್ತೀನಿ. ಸೊ ಆ ರೆಡಿ ವಿಡಿಯೋ ನೀವು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ರೆಡಿ ವಿಡಿಯೋ ನಾನೇನು ಮಾಡ್ತೀನಿ, ಫಿಟ್ ಟು ಫುಲ್ ಸ್ಕ್ರೀನ್. ಸೊ ಈಗ ಫುಲ್ ಸ್ಕ್ರೀನ್ ನನಗೆ ಈ ರೆಡಿ ವಿಡಿಯೋ ಅನ್ನೋದು ಫಿಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಈಗ ಫಿಟ್ ಆಗಿದೆ. ಸೊ ಇದೇನು ಬ್ರೈಟ್ನೆಸ್ ಕಡಿಮೆ ಇತ್ತು ಅಂದರೆ ನೀವೇನು ಮಾಡ್ಬೋದು, ಸ್ವಲ್ಪ ವಿಡಿಯೋ ಲೇಯರ್ ಸೆಲೆಕ್ಟ್ ಮಾಡಿ, ಕಲರ್ ಅಡ್ಜಸ್ಟ್ಮೆಂಟ್ಸ್ ಒಂದು ಸ್ವಲ್ಪ ಬ್ರೈಟ್ನೆಸ್ ಬೇಕಾದ್ರೂ ಜಾಸ್ತಿ ಮಾಡ್ಕೋಬೋದು, ನಿಮಗೆ ಹೆಂಗೆ ಬೇಕೋ ಹಾಗೆ. ಸೊ ಈಗ ನಾನು ಬ್ರೈಟ್ನೆಸ್ ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಾಡ್ತೀನಿ, ಲೇಯರ್ಗೆ ಹೋಗ್ತೀನಿ, ಮೀಡಿಯಾ, ಈಗ ಫೋಟೋಸು. ಸೊ ನಿಮ್ಮ ಫೋಟೋಸ್ ಅನ್ನೋದು ನಾನು ಯಾವ ಎಫೆಕ್ಟಿಗೆ ಯಾವ ಚೆನ್ನಾಗಿರುತ್ತೋ ನೋಡಿ ನಾನು ಮಾಡಿರ್ತೀನಿ ನಿಮಗೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಸೊ ಅಂಥದ್ದನ್ನೇ ತೊಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಿ, ಸೊ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೇನು ಮಾಡ್ತೀನಿ, ಸೊ ನನ್ನ ಫ್ರೇಮ್ಗೆ ಸೆಟ್ ಆಗೋ ಥರ ಬಿಗ್ ಮಾಡ್ಕೊತೀನಿ. ಸೊ ಈಗ ನಾನು ಮಾಡ್ತೀನಿ, ಫಸ್ಟ್ ಇದನ್ನು ಕ್ರಾಪ್ ಮಾಡ್ಕೋಬೇಕು ಸ್ಕ್ವೇರ್ಗೆ. ಸೊ ಫಸ್ಟ್ ನಾನೇನು ಮಾಡ್ತೀನಿ, ಕ್ರಾಪ್ ಸ್ಕ್ವೇರ್ ಬಾಕ್ಸ್ ಆಗೋ ಥರ. ಸೊ ಇಷ್ಟಿಗೆ ಸೆಟ್ ಮಾಡ್ಕೊತೀನಿ. ಸೊ ಈಗ ನಾನೇನು ಮಾಡ್ತೀನಿ, ಇದನ್ನು ಪರ್ಫೆಕ್ಟಾಗಿ ಫಿಟ್ ಆಗೋ ಥರ ನೋಡ್ಕೊತೀನಿ. ಸೊ ಇಷ್ಟಿಗೆ ಹೋಗ್ತೀನಿ, ಮತ್ತೆ ಕ್ರಾಪ್ಗೆ ಹೋಗ್ತೀನಿ. ಸೊ ಎನೇಬಲ್ ಮಾಡ್ತೀನಿ, ಇಲ್ಲಿ ಸ್ಕ್ವೇರ್ನ ಎನೇಬಲ್ ಮಾಡ್ಕೊತೀನಿ. ಈಗ ನಾನೇನು ಮಾಡ್ತೀನಿ, ಸೊ ಕೆಳಗೆ ಫೆದರ್ ಅಂತ ಇದೆಯಲ್ಲ, ಸೊ ಇದಕ್ಕೆ ಎಷ್ಟು ಫೆದರ್ ಕೊಡೋಕ್ಕಾಗುತ್ತೋ ಒಂದು ನಿಮ್ಮ ಫೋಟೋಗೆ ತಕ್ಕಂಗೆ ಫೆದರ್ ಕೊಡಿ. ನಾನು 35-40 ಕೊಟ್ಕೊತೀನಿ. ಸೊ 35-40 ಕೊಟ್ಕೊತೀನಿ, ಓಕೆ ಕೊಡ್ತೀನಿ. ಸೊ ಈಗ ಇಮೇಜ್ನ ಮತ್ತೆ ಇನ್ನು ಸ್ವಲ್ಪ ಲಾರ್ಜ್ ಮಾಡ್ಕೊತೀನಿ. ಸೊ ಹಾಗೆ ಇದನ್ನು ಬ್ಲೆಂಡ್ಗೆ ಹೋಗ್ಬಿಟ್ಟು ಸ್ಕ್ರೀನ್ ಕೊಡ್ತೀನಿ. ಸೊ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಈ ಫೋಟೋ ಅನ್ನೋದು ಆ ಎಫೆಕ್ಟ್ ಜೊತೆ ಇನ್ವಾಲ್ವ್ ಆಗಿದೆ. ಸೊ ಮಿನರಲ್ ಆಗಿದೆ. ಸೊ ಇದಕ್ಕೆ ನೀವು ಅದು ಕಲರ್ ಅಡ್ಜಸ್ಟ್ಮೆಂಟ್ಸ್ ಬೇಕಾದ್ರೆ ಹೇಗೆ ಬೇಕಾದ್ರೆ ಹಾಗೆ ನೀವು ಮಾಡ್ಕೋಬೋದು. ನೋಡಿ ಇನ್ನೂ ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಬಂದ್ಬಿಡ್ತು ನಮ್ಗೆ ಈ ವಿಡಿಯೋ ಅನ್ನೋದು. ಸೊ ನೋಡ್ತಿದ್ದೀರಲ್ಲ, ಜಸ್ಟ್ ಪ್ಲೇ ಮಾಡಿ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿ ಬರ್ತಿದೆ ಅಂತ. ಸೊ ನೋಡಿರಲ್ಲ ಫ್ರೆಂಡ್ಸ್, ಈ ರೀತಿ ನೀವು ನಿಮ್ಮ ಫೋಟೋಗಳಿಗೆ ಎಫೆಕ್ಟನ್ನು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ ಇಷ್ಟ ಆಗ್ತಿದ್ದಂಗೆ ನಾನೇನು ಮಾಡ್ತೀನಿ, ಬ್ಯಾಕ್ ಬರ್ತೀನಿ, ವಿಡಿಯೋಲೇ ಸೆಲೆಕ್ಟ್ ಮಾಡ್ಕೊತೀನಿ, ಶೇರ್, ಎಕ್ಸ್ಪೋರ್ಟ್. ಎಕ್ಸ್ಪೋರ್ಟ್ ಕೊಟ್ಟ ತಕ್ಷಣ ಏನಾಗುತ್ತೆ, ವಿಡಿಯೋ ನಮ್ಗೆ ಎಲ್ಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್.